ಮತದಾರರು ಈಗ ಸರತಿ ಸಾಲಿನಲ್ಲಿ ಬಂದು ನಿಂತು ಮತದಾನ ಮಾಡೋಕೆ ಮುಂದಾಗಿದ್ದಾರೆ. ಬೇಗ ಬನ್ನಿ, ಬನ್ನಿ, ಓಟ್ ಮಾಡಿ, ನಿಮ್ಮ ಹಕ್ಕನ್ನ ಚಲಾಯಿಸಿ, ದಾನವನ್ನ ಮಾಡಿ. ಬೆಳಗ್ಗೆ ಹೇಳ್ತಾ ಇದ್ರಲ್ವಾ ಅಭ್ಯರ್ಥಿ ಮುನಿರತ್ನ ಅವರು, ನಾವು ಭಿಕ್ಷೆ ಕೇಳಿದೀವಿ, ಭಿಕ್ಷೆ ಹಾಕಿ ನೀವು ಅಂತ ಹೇಳಿ. ಸೊ ಮತದಾನದ ಭಿಕ್ಷೆಯನ್ನ ಹಾಕಿ. ನನ್ನ ಸಹೋದರಿ ಸುಕೇಶ್ ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ತಾವು ಈ ವರದಿಯನ್ನ ಕೊಡ್ತಾ ಇದ್ರಿ, ಯಾವ ರೀತಿ ತಯಾರಿ ನಡೆದಿದೆ ಅಂತ. 6:30 ಶುರು ಮಾಡ್ಕೊಂಡಿದ್ರಿ. ಸೊ ಈ ಅಲ್ಲಿಂದ ಇಲ್ಲಿಯವರೆಗೂ ಚಿತ್ರಣವನ್ನು ನೋಡಿದಾಗ ಬೆಳಗ್ಗೆ ತಗೊಂಡಂತ ಬಿರುಸು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಜೆ ತಗೊಳ್ತಾ ಇದೆಯಾ, ಹೇಗೆ ಹೇಗಿದೆ ಚಿತ್ರಣ ಅರುಣ್? ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಮತದಾನಕ್ಕೆ ನೀರಸ ಅಂದ್ರೆ ಬೆಳಗಿನಷ್ಟು ಜೋಶ್ ಕಾಣಿಸ್ತಾ ಇರಲಿಲ್ಲ ಮಧ್ಯದಲ್ಲಿ. ಆದರೆ ಈಗ 4 ಗಂಟೆಯ ನಂತರದ ಚಿತ್ರಣವನ್ನು ನೋಡೋದಾದ್ರೆ ಬಹುತೇಕ ಈಗ ಇಲ್ಲಿ ಸಾಲಲ್ಲಿ ಬೂತ್ ಒಳಗಡೆ ಹೋಗುವಂದಷ್ಟು ಜನ ಕಾಣ್ತದೆ. ಯಾಕಂದ್ರೆ ಇಲ್ಲಿ ಸುಮಾರು 2 ಬೂತ್ಗಳು ಡಿವೈಡ್ ಆಗಿರುವಂಥದ್ದು ಇದೆ. ಹಾಗಾಗಿ ಈ ಬೂತ್ ಹತ್ರ ನಾವಿಲ್ಲಿ ನೋಡಿದ್ರು ಕೂಡ ಈಗ ಒಂದು 3-4 ಜನ ಒಂದೇ ಸರಿ ಒಳಗಡೆ ಹೋದರು. ಇದಕ್ಕಿಂತ ಸ್ವಲ್ಪ ಮುಂಚಿನ ಚಿತ್ರಣ ಭಿನ್ನವಾಗಿತ್ತು. ಇಲ್ಲಿ ಉದ್ದಕ್ಕೂ ಸರತಿಯ ಸಾಲಲ್ಲಿ ಜನ ನಿಂತದ್ದು ಕಂಡು ಬರ್ತಾ ಇತ್ತು. ಆದರೆ ಬೆಳಗ್ಗೆ 9 ಗಂಟೆಯ ನಂತರ ಆ ದೃಶ್ಯ ನಮಗೆ ಕಾಣಿಸ್ತಾ ಇರಲಿಲ್ಲ. ಬಹುತೇಕ ಬೂತ್ಗಳಲ್ಲಿ ಜನ ಅವ್ರ ಪಾಡಿಗೆ ಅವ್ರು ಬರೋರು ಹೋಗೋರು ಆರಾಮಾಗಿ ಓಟನ್ನು ಹಾಕಿ ಹೋಗ್ತಾ ಇದ್ರು. ಅದೇ ಬೆಳಿಗ್ಗೆ 7-9 ಮಧ್ಯದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಕ್ಯೂ ಇತ್ತು, ಜನ ಕಾದು ನಿಂತು ಮತ ಚಲಾಯಿಸುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗ 4 ಗಂಟೆಯ ನಂತರದಲ್ಲಿ ನೋಡಿದ್ರೆ, ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ, ಸಹಜವಾಗಿ ಮತದಾನಕ್ಕಾಗಿ ಬರುವಂಥವರ ಸಂಖ್ಯೆ ಕೊಂಚ ಏರಿಕೆ ಆಗ್ತಾ ಇರುವಂಥದ್ದು. ಪ್ರತಿ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಮೊದಲ 2 ಗಂಟೆ, ನಂತರದ 2 ಗಂಟೆಯಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಮತಕೇಂದ್ರಗಳಿಗೆ ಬರ್ತಾರೆ ಅನ್ನುವಂಥದ್ದು. ಹೀಗೆ ನಾವು ನೋಡ್ತಾ ಇರ್ಬೋದು, ಮತ ಹಾಕಿ ಬರುವಂಥವರು ಕೂಡ 3-4 ಜನ ಬರ್ತಾ ಇದ್ರೆ, ಅದೇ ರೀತಿ ಒಳಗೆ ಹೋಗುವಂಥವ್ರು ಕೂಡ ಅದೇ ರೀತಿ ಕಾಣಿಸ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಸಂಜೆಯ ನಂತರದಲ್ಲಿ 4 ಗಂಟೆಯ ನಂತರದಲ್ಲಿ ಕಡೆಯ 2 ಗಂಟೆ ಏನು ಉಳಿದಿದೆ, ಈ 2 ಗಂಟೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡಿದ್ರೆ ಮತದಾನದ ಪ್ರಮಾಣ ಖಂಡಿತವಾಗಿ ಹೆಚ್ಚಾಗುತ್ತೆ. ಯಾಕಂತಂದರೆ ಬೂತ್ಗಳಿಗೆ ಬರಲಿಕ್ಕೆ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕೋವಿಡ್ಗೆ ಬೇಕಾದಂಥ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಎಲ್ಲ ಅಭ್ಯರ್ಥಿಗಳು ಕೇಳಿದ್ದು ಅಂದರೆ ಬಂದು ಮತದಾನವನ್ನು ಮಾಡಿ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಇನ್ನು 2 ಗಂಟೆಯಲ್ಲಿ ಎಷ್ಟು ಪ್ರಮಾಣದ ಮತದಾನ ಆಗುತ್ತೆ ಅನ್ನುವಂಥದ್ದು ರಾಜರಾಜೇಶ್ವರಿ ನಗರದಲ್ಲಿ ಒಟ್ಟಾರೆ ಮತದಾನ ಎಷ್ಟು ಅನ್ನೋದು ಕೂಡ ಅದು ತೀರ್ಮಾನ ಮಾಡುತ್ತೆ ಅರುಣ್. ಹೊಟ್ಟೆ ತುಂಬದವರಿಗೆ ಊಟ ಸೇರಲ್ಲ ಅಂತಾರೆ ಸುಕೇಶ್. ಹೊಟ್ಟೆ ತುಂಬದವನಿಗೆ ಊಟ ಸೇರಲ್ಲ ಅಂತಾರೆ, ಹಾಗಾಗಿನೇ ಬೆಂಗಳೂರಿನ ಜನ ವೋಟ್ ಮಾಡೋದ್ರಲ್ಲಿ ಹಿಂದೇಟ್ ಹಾಕ್ತಾರ ಅಂತ. ಹಳ್ಳಿಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು, ಅದಕ್ಕೆ ನಾವು ವೋಟ್ ಮಾಡಕ್ಕೆ ಹೋಗ್ತೀವಿ ಅಂತ 70-80% ವೋಟಿಂಗ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಅದು ಎಲ್ಲ ಅಭಿವೃದ್ಧಿ ಆಗ್ಬಿಟ್ಟಿದೆಯಲ್ಲ, ಇನ್ನೆನಕ್ಕೆ ಬೇಕು ಅನ್ನೋ ಯೋಚನೆನ, ಎದಕ್ಕೆ ಅದು? ಒಂದಂತೂ ಸ್ಪಷ್ಟ ಅರುಣ್, ಅಭಿವೃದ್ಧಿ ಅನ್ನುವುದು ಒಂದು ಹಂತಕ್ಕೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಈ ಬೆಂಗಳೂರು ಆಗಿರ್ಬೋದು, ಯಾವುದೇ ಏರಿಯಾಗಳಿರ್ಬೋದು, ಬೆಳೆದಂತೆ ಮತ್ತಷ್ಟು ಹೊಸತನವನ್ನು, ಹೊಸ ರೀತಿಯ ಅಭಿವೃದ್ಧಿಯನ್ನು ಬಯಸ್ತಾ ಹೋಗುತ್ತೆ. ಜನರಿಗೆ ಹೊಟ್ಟೆ ತುಂಬಿದೆಯಾ ಅನ್ನುವ ಪ್ರಶ್ನೆಗಿಂತ ಪ್ರಮುಖವಾಗಿ ಜನ ಎಷ್ಟು ಈ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ಒಂದು ಕರ್ತವ್ಯವನ್ನು ನಾವು ಪಾಲಿಸಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಹಾಗಾಗಿ ಜನರಿಗೆ ಕೆಲವೊಂದು ಅವಶ್ಯಕತೆಯೇ ನನಗಿಲ್ಲ ಅಂತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಿರುವಂಥ ಜನರಿಗೆ, ಮತದಾರರಿಗೆ ಪ್ರತಿಯೊಂದು ಕೂಡ ಸರ್ಕಾರವು ಕೂಡ ಡಿಪೆಂಡ್ ಆಗಿರಬೇಕಾಗುತ್ತೆ. ವೈಯಕ್ತಿಕವಾಗಿ ಅವ್ರು ಎಷ್ಟೇ ಹೊಟ್ಟೆ ತುಂಬಿದರೂ ಕೂಡ ಅವರಿಗೊಂದು ವ್ಯವಸ್ಥೆ, ಆಡಳಿತ, ಸರ್ಕಾರ ಎಲ್ಲವೂ ಕೂಡ ಬೇಕಾಗುತ್ತೆ, ಒಬ್ಬ ಜನಪ್ರತಿನಿಧಿ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಜನ ಬರಲೇಬೇಕಾಗುತ್ತೆ. ಯಾಕಂದರೆ ಶಿರಾಕ್ಕೆ ಕಂಪೇರ್ ಮಾಡಿದ್ರೆ ರಾಜರಾಜೇಶ್ವರಿ ನಗರದಲ್ಲಿ ಮತದ ಪ್ರಮಾಣ ಕಡಿಮೆ ಆಗ್ತಿರುವಂಥದ್ದು ನಿಜಕ್ಕೂ ನಗರ ಪ್ರದೇಶದ ಮತದಾರರ ಮನಸ್ಥಿತಿ ಏನು ಅನ್ನುವಂಥದ್ದು ಕೂಡ ಬಿಂಬಿಸುತ್ತೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ಅಲ್ಲಿನ ಜನರ ಬದ್ಧತೆ ಅದು. ಅದೇ ರೀತಿಯಲ್ಲಿ ರಾಜರಾಜೇಶ್ವರಿ ಕ್ಷೇತ್ರದ ಜನರು ಕೂಡ, ಮತದಾರರು ಕೂಡ ತಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾಗುತ್ತೆ. ಅವರಿಗೆ ತಮ್ಮ ಬದ್ಧತೆಯನ್ನು ತೋರಿಸಲಿಕ್ಕೆ ಇನ್ನೂ ಕೂಡ ಸುಮಾರು 1 ಗಂಟೆ 45 ನಿಮಿಷಕ್ಕೂ ಹೆಚ್ಚಿನ ಸಮಯಾವಕಾಶ ಕೂಡ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಮತವನ್ನು ಚಲಾಯಿಸಿದರೆ, ತಮ್ಮ ಹಕ್ಕನ್ನು ಚಲಾಯಿಸಿದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಯಲ್ಲಿ ಶಾಸಕರ ಕೈಲಿ ತಮ್ಮ ಪಾಲಿನ ಹಕ್ಕನ್ನು ಕೇಳುವಂತಹ ನೈತಿಕತೆಯನ್ನು ಅವರು ಉಳಿಸ್ಕೊಳ್ತಾರೆ ಅರುಣ್. ಎಕ್ಸಾಕ್ಟ್ಲಿ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನೂ ಸಮಯ ಇದೆ, ಹೋಗಿ ಮತದಾನವನ್ನು ಮಾಡಿ, ರೆಕಾರ್ಡನ್ನು ಬ್ರೇಕ್ ಮಾಡಿ.